ಪೌರತ್ವ ಕಾಯ್ದೆಯನ್ನ ವಿರೋಧ ಮಾಡಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆದಿದೆ. ಕಲಬುರಗಿ, ಚಾಮರಾಜನಗರ, ಮೈಸೂರಲ್ಲಿಯೂ ಕೂಡ ಪ್ರತಿಭಟನೆ ಜೋರಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ವಿವಿಧ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಕಲಬುರಗಿ, ಚಾಮರಾಜನಗರ, ಮೈಸೂರು ಎಲ್ಲ ಕಡೆಯಲ್ಲಿಯೂ ಕೂಡ ಕೇಂದ್ರ ಸರ್ಕಾರದ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ವಿರೋಧ ಮಾಡಿ ಸಾಕಷ್ಟು ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿವೆ. ಜಿಲ್ಲಾವಾರು ನೋಡೋಣ ನಾವು, ಜಿಲ್ಲಾವಾರು ಯಾವ್ಯಾವ ಜಿಲ್ಲೆಯಲ್ಲಿ ಹೇಗೆ ಪ್ರತಿಭಟನೆ ಆಗಿದೆ ಅಂತ ಹೇಳಿ. ಬೀದರ್ ಪ್ರತಿಭಟನೆ ನೋಡ್ತಾ ಇದ್ದೀವಿ, ಬಹುತೇಕ ಶಾಂತಿಯುತವಾಗಿದೆ. ಮೊದಮೊದಲು ಸ್ವಲ್ಪ ಗಲಾಟೆಗಳಾಗ್ತಾ ಇತ್ತು ಬೀದರ್ ಭಾಗದಲ್ಲಿ, ಇವತ್ತು ಹಾಗಾಗಿಲ್ಲ, ಶಾಂತಿಯುತವಾಗಿ ನಡೆದಿದೆ ಪ್ರತಿಭಟನೆ. ಕಲಬುರಗಿ ಆ ಪ್ರತಿಭಟನೆ ನೀವು ಗಮನಿಸಿದ್ದೀರಿ, ಆ ಒಂದು ಪ್ರತಿಭಟನೆ ಕೂಡ ಇವತ್ತು ಶಾಂತಿ ರೀತಿಯಲ್ಲಿ ಸಾಗಿದೆ. ಕಾರವಾರ ಪ್ರತಿಭಟನೆಯ ದೃಶ್ಯ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಧಾರವಾಡದಲ್ಲಿ ಪ್ರತಿಭಟನೆ ಆಗಿದೆ, ಸಾಕಷ್ಟು ಬಿಗಿ ಬಂದೋಬಸ್ತ್ ನಡುವೆ ಪ್ರತಿಭಟನೆ ಶಾಂತಿ ರೀತಿಯಲ್ಲಿ ಜರುಗಿದೆ. ರಾಮನಗರದಲ್ಲಿ ಪ್ರತಿಭಟನೆ ಚಿತ್ರಣ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಕೋಲಾರದಲ್ಲಿಯೂ ಕೂಡ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ವಿರೋಧ ಮಾಡಿ ಜೋರಾದ ಪ್ರತಿಭಟನೆ ಕೂಡ ಅಲ್ಲೂ ನಡೆದಿದೆ. ಆರು ಜಿಲ್ಲೆ ನೋಡಿದ್ರೆ ಇನ್ನಾರು ಜಿಲ್ಲೆ ಕಡೆ ಗಮನ ಕೊಡೋದಾದರೆ, ಕೊಪ್ಪಳ ಬಿಗಿ ಬಂದೋಬಸ್ತ್ ಇದೆ, ಅಲ್ಲಿಯೂ ಕೂಡ ಪೊಲೀಸರ ಸರ್ಪಗಾವಲಿದೆ ಎಲ್ಲ ಕಡೆಯಲ್ಲಿ. ಅಂದರೆ ಪ್ರತಿಭಟನೆಗೆ ಯಾರೂ ತಡೆ ಒಡ್ಡಿಲ್ಲ ಅಲ್ಲಿ. ಅಕಸ್ಮಾತ್ ಅಹಿತಕರ ಘಟನೆ ನಡೆದರೆ, ಕಲ್ಲು ತುರಾಟ ಆದರೆ, ಯಾವುದೋ ವಾಹನಗಳಿಗೆ ಬೆಂಕಿ ಹಚ್ಚಲಿಕ್ಕೆ ಹೋದರೆ ತಡಿಲಿಕ್ಕೆ ಬೇಕಲ್ವಾ ಅನ್ನೋ ದೃಷ್ಟಿಯಿಂದ ಬಿಗಿ ಬಂದೋಬಸ್ತನಲ್ಲಿ ಕೂಡ ಮಾಡಲಾಗಿದೆ. ಚಾಮರಾಜನಗರ ತುಂಬ ಗಸ್ತಿದೆ ಎಲ್ಲ ಕಡೆಯಲ್ಲಿಯೂ ಕೂಡ. ಶಾಂತಿ ರೀತಿಯಲ್ಲಿ ಪ್ರತಿಭಟನೆ ಮಾಡಿದಾಗ ಪೊಲೀಸರು ಸಹಕರಿಸಿದ್ದಾರೆ ಆ ಒಂದು ವಿಚಾರಕ್ಕೆ. ಮೈಸೂರು ಪ್ರತಿಭಟನೆ ಸಾಕಷ್ಟು ಆಕ್ರೋಶ ಅಲ್ಲಿ ವ್ಯಕ್ತವಾಗಿದೆ, ಸಾಕಷ್ಟು ಜನ ಅಲ್ಲಿ ಭಾಷಣ ಮಾಡಿ ಏನಕ್ಕೆ ಬೇಡ ಪೌರತ್ವ ತಿದ್ದುಪಡಿ ಕಾಯ್ದೆ ಎಂಬ ಬಗ್ಗೆ ಅಲ್ಲಿ ಮಾತನಾಡಿದ್ದಾರೆ. ಚಿಕ್ಕೋಡಿ ಆ ಪ್ರತಿಭಟನೆಯ ಸ್ವರೂಪ ನಿಮಗೆ ಅಲ್ಲಿ ಕ್ಯಾಮ್ರಾದಲ್ಲೇ ಗೊತ್ತಾಗ್ತಾ ಇದೆ, ತುಂಬ ದೊಡ್ಡ ಮಟ್ಟದಲ್ಲಿ ಸಮುದಾಯ ಅಲ್ಲಿ ಸೇರಿದ್ದಾರೆ. ಇನ್ನು ಹಾಸನ ಪ್ರತಿಭಟನೆ, ಪಥಸಂಚಲನ, ಜಾಥಾ ಎಲ್ಲವೂ ಕೂಡ ಅಲ್ಲಿ ಆ ಭಾಗದಲ್ಲಾಗಿದೆ. ಮಡಿಕೇರಿ ಪ್ರತಿಭಟನೆ ಕೂಡ ಜೋರಾಗಿದೆ. ಇನ್ನು ಬೆಂಗಳೂರಲ್ಲಿ ಇದಿಷ್ಟು ದೃಶ್ಯ ಇದೆಯಲ್ಲ, ದೃಶ್ಯ 1, 2, 3, 4, 5, 6 ಇವಿಷ್ಟು ಕೂಡ ಬೆಂಗಳೂರಿನ ಇವತ್ತಿನ ಪ್ರತಿಭಟನೆಯ ಚಿತ್ರಣ, ಜೊತೆಗೆ ಎಷ್ಟು ಸಂಚಾರ ದಟ್ಟಣೆ ಉಂಟಾಗಿತ್ತು ಅನ್ನೋದರ ಚಿತ್ರಣ ಕೂಡ ನಿಮಗೆ ಸಿಗಬಹುದಾಗುತ್ತೆ. ದೃಶ್ಯ 1, ಹತ್ತಿರ ಹತ್ತಿರ ನಿಮಗೆ 1 ಲಕ್ಷ ಜನ ಪೌರತ್ವ ವಿರೋಧಿ ಕಿಚ್ಚನ್ನು ಇವತ್ತು ತೋರಿಸ್ತಾ ಇದ್ರು. 1 ಲಕ್ಷ ಜನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜಾಥಾದಲ್ಲಿ ಅವರು ಕೂಡ ಹೊರಟರು. ದೃಶ್ಯ 1, ಎಷ್ಟು ಜನ ಸಂದಣಿಯಲ್ಲಿ ಏರ್ಪಟ್ಟಿದೆ ನೀವು ಗಮನಿಸ್ತೀರಾ ಅದನ್ನು. ದೃಶ್ಯ 2ರಲ್ಲಿಯೂ ಕೂಡ ಅಷ್ಟೇ, ಜಾಥಾ ಅರಿವು ಮೂಡಿಸ್ತಕ್ಕಂಥ ಕೆಲಸ, ವಿರೋಧ ಮಾಡ್ತಕ್ಕಂಥ ಕೆಲಸ ಎಲ್ಲವನ್ನು ಕೂಡ ಅಲ್ಲಿಯೂ ಮಾಡಲಾಗಿದೆ. ದೃಶ್ಯ 3, ವಾಹನ ದಟ್ಟಣೆ ಹೇಗಿತ್ತಪ್ಪ, ಸುಮಾರು ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು, ಇವತ್ತು ತುಂಬ ಜನ ಪರದಾಡಿದ್ದಾರೆ, ಇವತ್ತು ಗಂಟೆಗಟ್ಟಲೆ ಸ್ಟಕ್ ಆಗಿದ್ದರು ಅನೇಕ ಕಡೆಗಳಲ್ಲಿ. ದೃಶ್ಯ 4ರಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು ಅನೇಕ ಕಡೆಗಳಲ್ಲಿ, ಸ್ಲೋ ಮೂವಿಂಗ್ ಅಂದರೆ ನಿಧಾನಗತಿಯಲ್ಲಿ ಸಾಗ್ತಾ ಇರುತ್ತೆ ವಾಹನಗಳೆಲ್ಲವೂ ಕೂಡ. ದೃಶ್ಯ 5, ಯಾವ ರೀತಿಯಲ್ಲಿ ಸೆಕ್ಯೂರಿಟಿ ಇತ್ತು ಅಂಥೇಳಿ, ಈಗ ಪೊಲೀಸ್ ವಾಹನದ ಮೇಲೆ ಕಲ್ತೂರೋದು ಅದು ಇದು ಏನೋ ಮಾಡ್ತಿರ್ತಾರಲ್ವಾ, ಯಾವುದಕ್ಕೂ ಆಸ್ಪದ ಕೊಡದ ರೀತಿಯಲ್ಲಿ ಬಿಗಿ ಭದ್ರತೆ, ಸರ್ಪಗಾವಲಲ್ಲಿ ಎಲ್ಲ ಪ್ರತಿಭಟನೆ ನಡೆದಿದೆ. ಶಾಂತ ರೀತಿಯಲ್ಲಿಯೇ ಇಲ್ಲಿವರೆಗೂ ಈ ಪ್ರತಿಭಟನೆ ಶಾಂತಿ ರೀತಿಯಲ್ಲಿ ಸಾಗಿದೆ. ದೃಶ್ಯ 6ರಲ್ಲಿ ಕೂಡ ಅಷ್ಟೇ, ಅನೇಕ ಕಡೆ ಬಾವುಟವನ್ನು ಹಿಡಿದು ಬಂದಂತಹ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ರೀಡಸ್ಗಳಿಗೆ ಮೇಕ್ರಿ ಸರ್ಕಲ್, ಈಗಲೂ ಮೇಕ್ರಿ ಸರ್ಕಲ್ ಬಳಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ, ಸಂಚಾರ ದಟ್ಟಣೆ ಸಮಸ್ಯೆ ಬಹಳಷ್ಟು ಇತ್ತು ಆ ಭಾಗದಲ್ಲಿ. ನಂದೀಶ್ ಇರ್ತಾರೆ ಮೇಕ್ರಿ ಸರ್ಕಲ್ಲಿಂದ. ನಂದೀಶ್, ಮೇಕ್ರಿ ಸರ್ಕಲ್ ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದ್ದಂತೆ ಕೆಲವು ಸಮಯ ಇತ್ತು, ಕೆಲವು ಸಮಯ ಸ್ಟಕ್ ಆಗಿತ್ತಲ್ಲಿ ಆ ಭಾಗದಲ್ಲಿ, ಈಗ ಹೇಗಿದೆ ನಂದೀಶ್ ಟ್ರಾಫಿಕ್ನ ವ್ಯವಸ್ಥೆ ಅಲ್ಲಿ ಅಂತ? ರಮಕಾಂತ್, ಏನಂತಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಸಾವಿರ ಸಂಖ್ಯೆಯಲ್ಲಿ ಏನು ಮುಸ್ಲಿಂ ಬಾಂಧವರು ಏನು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಜೆಸಿ ನಗರದ ಕುದಾಸ್ ಮೈದಾನಕ್ಕೆ ಹೋಗ್ತಾ ಇದ್ರು. ನಾವಿವಾಗ ಮೇಕ್ರಿ ಸರ್ಕಲ್ ಬಳಿ ಇದ್ದೇವೆ. ಇಲ್ಲಿ ಬೆಳಗ್ಗೆ ಅಂದ್ರೆ 9, 10, 11 ಗಂಟೆವರೆಗೂ ಸಾಕಷ್ಟು ಟ್ರಾಫಿಕ್ ಜಾಮ್ ಇತ್ತು, ಮತ್ತೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಜಾಮ್ ಇತ್ತು. ನಾನು ಹಿಂಭಾಗದ ರಸ್ತೆಯನ್ನ ತೋರಿಸ್ತೀವಿ. ನಾವೀಗ ಫ್ಲೇಓವರ್ ಏನು ಮೇಕ್ರಿ ಸರ್ಕಲ್ ಫ್ಲೇಓವರ್ ಮೇಲೆ ಇದ್ದೀವಿ. ನಾವು ಫ್ಲೇಓವರ್ ಚಿತ್ರಣವನ್ನು ನಾನು ನಿಮ್ಗೆ ತೋರಿಸ್ತೀನಿ. ಅಂದ್ರೆ ಬೆಳಗ್ಗೆ ಇದೇ ಭಾಗದಲ್ಲಿ ಸಾಕಷ್ಟು ಅಂದ್ರೆ ಸುಮಾರು ಹೊತ್ತು ಟ್ರಾಫಿಕ್ ಜಾಮ್ ಆಗಿತ್ತು, ಜೊತೆಗೆ ಸ್ಲೋ ಮೂವಿಂಗ್ ಕೂಡ ಇತ್ತು. ಆದ್ರೆ ಈಗ ಸರಾಗವಾಗಿ ವಾಹನಗಳು ಹೋಗ್ತಾ ಇದ್ದಾವೆ, ಯಾಕೆಂದ್ರೆ ಈಗಾಗಲೇ ಶಾಂತಿ ಸಭೆ ಮುಕ್ತಾಯಗೊಂಡಿರೋದ್ರಿಂದ ಎಲ್ಲರೂ ಕೂಡ ಒಂದು ಗ್ರೌಂಡ್ ನಲ್ಲಿ ಸೇರಿರೋದ್ರಿಂದ ಈಗ ಟ್ರಾಫಿಕ್ ಜಾಮ್ ಕಾಣ್ತಾ ಇಲ್ಲ. ಹೀಗಾಗಿ ಇನ್ನು 1 ಗಂಟೆಗಳ ನಂತರ ಟ್ರಾಫಿಕ್ ಬಿಸಿ ಈಗ ವಾಹನ ಸವಾರರಿಗೆ ತಟ್ಟುತ್ತೆ. ಜೊತೆಗೆ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಕಾರ್ಪೊರೇಷನ್ ಆಗಿರ್ಬೋದು, ಜೆಸಿ ನಗರ, ರಿಚ್ಮಂಡ್ ಟೌನ್, ಶಿವಾಜಿನಗರ, ಇಂಡಿಯನ್ ಎಕ್ಸ್ಪ್ರೆಸ್ ಬಳಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಜೊತೆಗೆ ಟೌನ್ ಹಾಲ್ ಬಳಿ ಬೆಳಗ್ಗೆ ಏನು
ಟ್ರಾಫಿಕ್ ನಲ್ಲಿ ಆಂಬುಲೆನ್ಸ್ ಕೂಡ ಸಿಗಾಕೊಂಡು ಸಾಕಷ್ಟು ಸಮಯ ಆಂಬುಲೆನ್ಸ್ ಕೂಡ ವಾಹನ ಚಾಲಕ ಪರದಾಡುವಂತಾಯಿತು ರೋಗಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಲು. ಹೀಗಾಗಿ ಸಾಕಷ್ಟು ಅಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ನವರು ನಿನ್ನೆಯಿಂದಲೇ ಕೂಡ ನಗರದ ಬೇರೆ ಬೇರೆ ಭಾಗಗಳಲ್ಲಿ ರೂಟ್ ಡೈವರ್ಷನ್ ಮಾಡುವ ಮೂಲಕ ಸಾಕಷ್ಟು ಅಂದ್ರೆ ಟ್ರಾಫಿಕ್ ಜಾಮ್ ಆಗುವಂತಹ ಒಂದು ಸಮಸ್ಯೆಯನ್ನ ತಪ್ಪಿಸಿದ್ರು ಅಂತಾನೆ ಹೇಳ್ಬೋದು. ಈಗ ಅಂದ್ರೆ ಶಾಂತಿ ಮುಗ್ದಿರೋ ಹಿನ್ನೆಲೆಯಲ್ಲಿ ಇನ್ನೊಂದು ಗಂಟೆ ಅಂದ್ರೆ ಈಗ ಎರಡು ಕಾಲ ಆಗಿರೋ ಸಮಯದಿಂದ ಮೂರು ಗಂಟೆಷ್ಟೊತ್ತಿಗೆ ಇನ್ನಷ್ಟು ಟ್ರಾಫಿಕ್ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ರಮಕಾಂತ್ ಫೈನ್ ಫೈನ್ ಅಂದೇಶ್. ಇನ್ನು ಮೈಸೂರು ರೋಡಿಂದ ಪ್ರತಿನಿಧಿ ಚೇತನ್ ಇದ್ದಾರೆ. ಚೇತನ್, ಮೈಸೂರು ರಸ್ತೆಯ ಟ್ರಾಫಿಕ್ ಸ್ಥಿತಿ ಸದ್ಯಕ್ಕೆ ಹೇಗಿದೆ ಅಂತ ಹೇಳಿ, ಬೆಳಗ್ಗೆಯಿಂದ ಬಹಳ ಒದ್ದಾಡ್ತಾ ಇದ್ರು, ಏನಾದ್ರೂ ಕ್ಲಿಯರ್ ಆಗಿದೆಯಾ ಈಗ, ಜನಸಾಮಾನ್ಯರಿಗೆ ಓಡಾಡ್ಲಿಕ್ಕೆ ಅನುಕೂಲ ಆಗ್ತಾ ಇದೆಯಲ್ಲಿ ಹೇಗೆ ಅಂತ? ರಮಾಕಾಂತ್, ಮೈಸೂರು ರೋಡ್ ರಸ್ತೆಯ ಟ್ರಾಫಿಕ್ ಸದ್ಯಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು, ಆದರೆ ಇದು ಕೂಡ ಸ್ವಲ್ಪ ಜಾಸ್ತಿನೇ. ಯಾಕಂದರೆ ಇವತ್ತು ಬೆಳಿಗ್ಗೆ ಎಲ್ಲರೂ ಕೂಡ ಒಂದು ಅಲ್ಲಿನ ಒಂದು ಇರುವಂತಹ ಸಭೆಗೆ ತೆರಳಿದ್ರು, ಆ ವೇಳೆ ಸ್ವಲ್ಪ ಟ್ರಾಫಿಕ್ ಜಾಮ್ ಜಾಸ್ತಿನೇ ಆಗಿತ್ತು. ಈಗಿನ ಚಿತ್ರಣವನ್ನು ನಮ್ಮ ಕ್ಯಾಮ್ರಾಮನ್ ರುದ್ರೇಶ್ ನಿಮಗೆ ತೋರಿಸ್ತಾ ಹೋಗ್ತಾರೆ. ಅಂದರೆ ಇದೀಗ ಝೂಮ್ ಹಾಕಿ ತೋರಿಸ್ತಾರೆ ಅಂದರೆ ಮೈಸೂರು ರಸ್ತೆಯಲ್ಲಿ ಇದ್ದೀವಿ, ಸ್ವಲ್ಪ ತುಸು ಟ್ರಾಫಿಕ್ ಜಾಮೇ ಇರುವಂಥದ್ದು ಇಲ್ಲೆಲ್ಲ. ಅಂದರೆ ಎಲ್ಲರೂ ಕೂಡ ಒಂದು ಅಲ್ಲಿ ಇರುವಂತಹ ಪ್ರತಿಭಟನೆ ಸಭೆ ಏನಿತ್ತು ಆ ಒಂದು ಸಭೆ ಅಲ್ಲಿಗೆ ಆ ಸಭೆಗೆ ಹೋಗಿ ಬರ್ತಿದ್ದಾರೆ, ಮತ್ತು ಅದಲ್ದಿರ ಇನ್ನೂ ಕೂಡ ಬರೋರು ಇದ್ದಾರೆ. ಹೀಗಾಗಿ ಬೆಳಗ್ಗೆ ತುಂಬ ಇತ್ತು ಟ್ರಾಫಿಕ್ಕು, ಆದರೆ ಇವಾಗ ಸ್ವಲ್ಪ ಕಡಿಮೆ ಆಗಿರೋವಂಥದ್ದು ಈ ಒಂದು ಕ್ಷಣಕ್ಕೆ. ಯಾಕಂದರೆ ಸುತ್ತಮುತ್ತ ಈ ಒಂದು ರಸ್ತೆಯ ಈ ಲಿಂಕ್ ಆಗೋ ಸುತ್ತಮುತ್ತ ಸಾಕಷ್ಟು ಕಾಲೇಜ್ಗಳಿದೆ, ಶಾಲೆಗಳಿದೆ, ಮತ್ತು ಪ್ರಮುಖ ಬಸ್ ನಿಲ್ದಾಣಗಳು ಕೂಡ ಇದೆ. ಹೀಗಾಗಿ ಸ್ವಲ್ಪ ಟ್ರಾಫಿಕ್ ಜಾಮ್ ಈ ಹೊತ್ತಿನಲ್ಲಿ ಕಡಿಮೆ ಇದೆ. ಇನ್ನು ಕೆಲ ಕ್ಷಣ ಆದಮೇಲೆ ಮತ್ತೆ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಇಲ್ಲಿ ಹೊಸ ಗುಡದಳ್ಳಿ, ಹಳೆ ಗುಡದಳ್ಳಿ ಮತ್ತು ಜೆ ಜೆ ನಗರ, ಪಾದರಾಯನಪುರ ಈ ಸುತ್ತಮುತ್ತ ಏರಿಯಾದಿಂದ ಸುಮಾರು 10,000 ಜನ ಹೋಗಿದ್ದಾರೆ ಆ ಒಂದು ಪ್ರತಿಭಟನೆ ಇವತ್ತು ನಡೆದಂತಹ ಸಭೆಗೆ ಅಂತಲೇ ಹೇಳ್ಬೋದು. ಆದರೆ ಅಲ್ಲಿ ಸಭೆಗೆ ಕರೆದಿದ್ರು ಕೂಡ ಎಲ್ಲರೂ ಕೂಡ ಇಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಒಂದು ಪ್ರತಿಭಟನೆಯ ರೀತಿಯಲ್ಲೇ ತೆರಳಿದ್ರು. ಹೀಗಾಗಿ ಸಾಕಷ್ಟು ಬೆಳಗಿನ ಒಂದು ಟೈಮಲ್ಲಿ ಸಾಕಷ್ಟು ಒಂದು ಟ್ರಾಫಿಕ್ ಜಾಮ್ ಆಗಿತ್ತು. ಇದೀಗ ಈ ಒಂದು ಕ್ಷಣದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ, ಆನಂತರ ಮತ್ತೆ ಹೆಚ್ಚಾಗುವಂತಹ ಒಂದು ಚಾನ್ಸಸ್ ಸಹ ಇರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು. ಚೇತನ್,